ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕನ್ನಡ ಡ್ರೈವ್ ಸ್ಪಾರ್ಕ್ಗೆ. ದಿಸ್ ಇಸ್ ಭಾರದ್ವಾಜ್. ಅಂಡ್ ಇವತ್ತು ನನ್ನ ಮುಖದಲ್ಲಿ ಇರುವ ನಗುವಿಗೆ ನಿಮಗೆ ಒಂದು ರೀಸನ್ ಹೇಳ್ತೀನಿ. ಕನ್ನಡಿಗರಿಗೆ ಎಲ್ಲರಿಗೂ ಒಂದು ಹೆಮ್ಮೆ ಆಗುವಂಥ ವಿಷಯ ಏನು ಅಂತಂದರೆ, ನಿಮಗೆ ಇವಾಗ ಪರಿಚಯ ಮಾಡಿಸ್ಕೊಡ್ತಿರುವ ಒಂದು ಎಲೆಕ್ಟ್ರಿಕ್ ಕಾರ್, ಇದು ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ಪ್ರವೇಗ್ ಅಂತ. ಸೊ ಈ ಕಾರ್ನ ನಿಮಗೆ ನಾನು ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಇವತ್ತಾನೆ ಒಂದು ಇವೆಂಟಲ್ಲಿ ಅವರು ಹಲವಾರು ಡೀಟೇಲ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಡೀಟೇಲ್ಸ್ ಏನು ಅಂತ ಕೂಡ ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಒಂದು ಕಾರ್ ಬಗ್ಗೆ ಏನಿದೆ ಅದನ್ನ ಡೀಟೇಲ್ಸ್ ಕೊಡ್ತೀನಿ, ಬನ್ನಿ ಶುರು ಮಾಡೋಣ. ಸೊ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದು ಒಂದು ಪ್ರವೇಗ್ನ ಪ್ರೋಟೋಟೈಪ್ ಮಾಡೆಲ್ ಅಂತ ಹೇಳ್ಬೋದು. ಸೊ ದಿಸ್ ಮಾರ್ಕ್ 1 ಪ್ರೋಟೋಟೈಪ್ ಮಾಡೆಲ್. ಸೊ ಇಲ್ಲಿ ನೀವು ಆಕ್ಚುಲಿ ನೋಡಿದಂಗೆ ಒಂದು ಫ್ಯೂಚರಿಸ್ಟಿಕ್ ಲುಕಿಂಗ್ ಡಿಸೈನ್ನ ಪ್ರವೇಗ್ ಅವರು ತಂದಿದ್ದಾರೆ ಈ ಕಾರ್ಗೆ. ಒಂದು ಸೆಡಾನ್ ಡಿಸೈನ್ ಏನು ಬರುತ್ತೆ ಆ ಫಾರ್ಮ್ಯಾಟಲ್ಲಿ ಈ ಪ್ರವೇಗ್ ಎಲೆಕ್ಟ್ರಿಕ್ ಕಾರ್ ಹೊಂದಿದೆ, ಒಂದು ಸೆಡಾನ್ ಡಿಸೈನ್ನ. ಜೊತೆಗೆ ಪ್ರವೇಗ್ ಅವ್ರು ಏನು ಹೇಳಿದ್ದಾರೆ, ಈ ಮಾಡೆಲ್ ನೀವೇನು ನೋಡ್ತಾ ಇದ್ರೆ ಇದು ಪ್ರೋಟೋಟೈಪ್, ಪ್ರೊಡಕ್ಷನ್ ವರ್ಷನ್ ಅಲ್ಲ. ಪ್ರೊಡಕ್ಷನ್ ವರ್ಷನಲ್ಲಿ ಇನ್ನೊಂದಿಷ್ಟು ಚೇಂಜಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಸ್ಟಾರ್ಟಿಂಗ್ ವಿತ್, ನಿಮ್ಮ ಮುಂದೆ ನೋಡ್ಬೋದು ಒಂದು ಬಾನೆಟಲ್ಲಿ ಒಂದು ಸ್ಮಾಲ್ ಸ್ಲೀಕ್ ಲುಕಿಂಗ್ ಎಲ್ ಇ ಡಿ ಸ್ಟ್ರಿಪ್ ಏನು ಕೊಟ್ಟಿದ್ದಾರೆ, ಅದು ಕೂಡ ಒಂದು ಅಟ್ರಾಕ್ಟಿವ್ ಲುಕಿಂಗ್ ಎಲ್ ಇ ಡಿ ಆಗಿದೆ. ಅದು ಇರುತ್ತೆ ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಎರಡು ಕಡೆ ಕಂಡು ಬರುತ್ತೆ. ಗ್ರೀನ್ ಪ್ಲೇಟ್ ನೀವು ನೋಡ್ಬೋದು, ಎಲೆಕ್ಟ್ರಿಕ್ ಕಾರ್ ಆಗಿರೋದ್ರಿಂದ ಒಂದು ಗ್ರೀನ್ ಪ್ಲೇಟ್ ಸಿಂಪಲ್ ಡಿಸೈನ್ನ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ತುಂಬ ಎಲ್ಲು ಕಟ್ಸ್ ಇಲ್ಲ, ಶಾರ್ಪ್ ಕ್ರೀಸಸ್ ಇಲ್ಲ, ಒಂದು ಫ್ಲೋಯಿ ಸ್ಮೂತ್ ಡಿಸೈನ್ನ ಪ್ರವೇಗ್ ಅವರು ಈ ಕಾರ್ಗೆ ಕೊಟ್ಟಿದ್ದಾರೆ. ಒಂದು ವಿಂಗ್ ಮಿರರ್ ಇಂದ ಆಗಿರ್ಬೋದು, ಇಲ್ಲಂತಂದ್ರೆ ಡೋರ್ ಏನ್ ಲೈನ್ಸ್ ಇದೆ ಅದು ಕೂಡ ಆಗಿರ್ಬೋದು ನೀವು ನೋಡ್ಬೋದು. ಆಕ್ಚುಲಿ ಒಂದು ಸ್ಮೂತ್ ಲೈನ್ಸ್ ನ ಕೊಟ್ಟಿದ್ದಾರೆ. ಹಿಂದೆ ಕೂಡ ನೀವು ಆಕ್ಚುಲಿ ನೋಡಿದಾಗ ಒಂದು ಏರೋಡೈನಾಮಿಕ್ ಡಿಸೈನ್ ಏನ್ ಬರುತ್ತೆ ಅದನ್ನ ಇದು ಪ್ರವೇಗ ಕೊಟ್ಟಿದ್ದಾರೆ. ನೋಡ್ಬೋದು ನೀವು ರೂಫ್ ಕೂಡ ತುಂಬಾ ಸ್ಲೋಪ್ ಆಗುತ್ತೆ ಇಲ್ಲಿ. ಸೊ ಇದೆಲ್ಲ ಏನಾಗುತ್ತೆ, ನಿಮ್ಮ ಎಲೆಕ್ಟ್ರಿಕ್ ಕಾರ್ನ ಎಫಿಷಿಯನ್ಸಿ ಏನಿರುತ್ತೆ ಅಥವಾ ಡ್ರ್ಯಾಗ್ ಏನಿರುತ್ತೆ ಅದಕ್ಕೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ ಇದು. ಸೊ ಅದರಿಂದ ನಿಮಗೆ ರೇಂಜ್ ಕೂಡ ಇನ್ಕ್ರೀಸ್ ಆಗುತ್ತೆ ಇದರಲ್ಲಿ. ಸೊ ಇದೊಂದು ಎಕ್ಸ್ಟೀರಿಯರ್ ಡಿಸೈನ್ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ರಿಯರ್ಗೆ ಬಂದಾಗ ನೀವು ನೋಡ್ಬೋದು ಅಗೇನ್ ಇಂಡಿಕೇಟರ್ಸ್. ಎಸ್, ಇದೊಂದು ಪ್ರೋಟೋಟೈಪ್, ಸೊ ಪ್ರೊಡಕ್ಷನ್ ವರ್ಷನ್ ಸೇಮ್ ಇಲ್ಲದೆ ಇರ್ಬೋದು, ಬಟ್ ಸ್ಟಿಲ್ ಇದು ಒಂದು ಒಳ್ಳೆ ನಿಮಗೆ ಡಿಸೈನ್ನ ಹೊಂದಿರುತ್ತೆ. ಪೂರ್ತಿ ನಿಮಗೆ ಒಂದು ಎಲ್ ಇ ಡಿ ಸ್ಟ್ರಿಪ್ನ ಕೊಟ್ಟಿದ್ದಾರೆ ಟೇಲ್ ಲ್ಯಾಂಪ್ ಆಗಿ. ಮತ್ತೆ ಇಲ್ಲಿ ನೀವು ನೋಡ್ಬೋದು ಲಾರ್ಜ್ ಹಾರಿಜಾಂಟಲಿ ಪ್ಲೇಸ್ಡ್ ಇಂಡಿಕೇಟರ್ಸ್ನ ಕೊಟ್ಟಿದ್ದಾರೆ. ಪ್ರೊಡಕ್ಷನ್ ವರ್ಷನ್ ಸೇಮ್ ಇರುತ್ತೋ ಇಲ್ವೋ ಇನ್ನೂ ಗೊತ್ತಿಲ್ಲ, ಪ್ರವೇಗ್ ಅವ್ರು ಹೇಳಿಲ್ಲ. ಬಟ್ ಸ್ಟಿಲ್ ಒಂದು ಅಟ್ರಾಕ್ಟಿವ್ ಆ್ಯಂಡ್ ಫ್ಯೂಚರ್ ಆ್ಯಂಡ್ ಮಾಡರ್ನ್ ಲುಕಿಂಗ್ ಡಿಸೈನ್ನ ಪ್ಲಸ್ ಒಂದು ಸಿಂಪಲ್ ಡಿಸೈನ್ನ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಇನ್ನೊಂದು ಸ್ವಲ್ಪ ದೂರ ಹೋಗಿ ತೋರಿಸ್ತೀನಿ ಇದ್ರ ಸೈಡ್ ಪ್ರೊಫೈಲ್ ಹೆಂಗಿರುತ್ತೆ ಅಂತ. ಸೊ ಇದು ಪ್ರವೇಗ್ನ ಸೈಡ್ ಪ್ರೊಫೈಲ್, ಬಹುಶಃ ಇಲ್ಲೂ ಕಾಣ್ತಾ ಇಲ್ಲ, ಸ್ವಲ್ಪ ದೂರ ಹೋಗಿ ತೋರಿಸ್ತೀನಿ ನಿಮಗೆ. ಸೊ ಇದು ಏನು ನೋಡ್ತಾ ಇದ್ರ, ಪ್ರವೇಗ್ ಮಾರ್ಕ್ 1 ಪ್ರೋಟೋಟೈಪ್ನ ಸೈಡ್ ಪ್ರೊಫೈಲ್. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಗೆ ಹೋಗೋಣ, ದಟ್ ಇಸ್ ಇಂಟೀರಿಯರ್ಸ್. ಸೊ ಇಲ್ಲಿ ನಿಮಗೆ ಫ್ಲಶ್ ಸೀಟ್ ಅಂಡ್ ಡೋರ್ ಹ್ಯಾಂಡಲ್ ಸಿಗುತ್ತೆ, ನೋಡೋಕೆ ಸಿಗುತ್ತೆ. ನಿಮಗೆ ಪ್ರೋಟೋಟೈಪಲ್ಲಿ ಇವರು ಫ್ಲಶ್ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಇಂಟೀರಿಯರ್ಸ್ ಏನು ನೋಡ್ತಾ ಇದ್ದೀರಾ ನೀವು, ಆ್ಯಕ್ಚುಲಿ ಪ್ರವೇಗ್ದು ಇದು ಕೂಡ ಒಂದು ಪ್ರೋಟೋಟೈಪ್ ಫುಲ್. ಪ್ರೊಡಕ್ಷನ್ ವರ್ಷನಲ್ಲಿ ಇನ್ನೂ ಬಹಳಷ್ಟು ಚೇಂಜಸ್ ಆಗಿ ಇನ್ನೂ ನಿಮಗೆ ಇನ್ನೊಂದಿಷ್ಟು ಫೀಚರ್ಸ್ ನೋಡೋಕೆ ಸಿಗುತ್ತೆ. ಇವಾಗ ಒಂದು ಸ್ವಲ್ಪ ಸಿಂಪಲಿಸ್ಟಿಕ್ ಡಿಸೈನ್ ಆಗಿದೆ. ಡ್ಯಾಶ್ ಬೋರ್ಡಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ಬೋದು, ಒಂದು ಡಿಜಿಟಲ್ ಯೂನಿಟ್ ಆಗಿದೆ. ಸೊ ದಿಸ್ ಓನ್ಲಿ ಫಾರ್ ಟೆಸ್ಟಿಂಗ್ ಪರ್ಪಸ್ ಅಷ್ಟೇ, ಬೇರೆ ಏನೂ ಇಲ್ಲ. ಮತ್ತೆ ಆಕ್ಚುಲಿ ನೀವು ನೋಡ್ದಂಗೆ ಒಂದು ದೊಡ್ಡ ಸ್ಕ್ರೀನ್ ಏನು ಕಾಣಿಸ್ತಾ ಇದೆ ನಿಮಗೆ, ಇದು ನಿಮಗೆ ಪ್ರೊಡಕ್ಷನ್ ವರ್ಷನಲ್ಲಿ ಬರುತ್ತೆ ಇದೇ ಥರ ಒಂದು ದೊಡ್ಡ ಸ್ಕ್ರೀನು. ಬಿಕಾಸ್ ಇದು ಒಂದು ಕಮಾಂಡ್ ಸೆಂಟರ್ ಯೂನಿಟ್ ಆಗಿರುತ್ತೆ ನಿಮ್ಮ ಎಲ್ಲ ಒಂದು ಫೀಚರ್ಸ್ ಮತ್ತು ಸ್ಪೆಸಿಫಿಕೇಶನ್ಸ್ಗೆ. ಸೊ ಇಲ್ಲಿ ನೋಡ್ಬೋದು ನೀವು ಒಂದು ವೆಲ್ ಲೇಡ್ ಔಟ್ ಡ್ಯಾಶ್ಬೋರ್ಡ್, ಸಿಂಪಲ್ ಲೇಔಟ್ ಡಿಸೈನ್ ಕೂಡ ಹೊಂದಿದೆ. ಅಗೇನ್ ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಏನು ನೋಡ್ತಾ ಇದ್ದಾರೆ ನೀವು, ಇದರ ಟೆಸ್ಟಿಂಗು, ಫೈನಲ್ ಪ್ರೊಡಕ್ಷನ್ ಇಂಟೀರಿಯರ್ಸ್ ಅಲ್ಲ ಇದು. ಬಟ್ ಕೆಲವೊಂದು ಇದಕ್ಕೆ ಪ್ರೊಡಕ್ಷನ್ ಮಾಡೆಲ್ಗೆ ಬರುತ್ತೆ. ಸೊ ಆ ಥರ ಒಂದು ನೋಡೋಕ್ಕೆ ಸಿಗುತ್ತೆ ನಿಮಗೆ. ಎಸ್ಪೆಷಲಿ ಇಲ್ಲಿ ಮೇಲ್ಗಡೆ ಏನು ನೋಡ್ತಾ ಇದ್ದೀರಾ, ಸನ್ ರೂಫ್, ಇದೆಲ್ಲನೂ ಕೂಡ ನಿಮಗೆ ಪ್ರೊಡಕ್ಷನ್ ಮಾಡೆಲ್ಲಿ ನೋಡೋಕೆ ಸಿಗ್ಬೋದು. ಮತ್ತು ಇಲ್ಲಿ ಓವರ್ ಹೆಡ್ ಸ್ವಿಚಸ್ ಏನಿದೆ ಇದು ಕೂಡ ನಿಮಗೆ ಪ್ರೊಡಕ್ಷನ್ ಮಾಡೆಲ್ಲಿ ನೋಡೋಕೆ ಸಿಗ್ಬೋದು. ಬಹಳಷ್ಟು ಫೀಚರ್ಸ್, ಒಂದು ಪ್ರವೇಗ್ ಅವರು ಹೇಳಿದರೆ ಇದೊಂದು ಫೀಚರ್ ರಿಚ್ ಮತ್ತು ಲಕ್ಷರಿ ಕಾರ್ ಆಗಿರುತ್ತೆ. ದೇ ಆರ್ ಕಂಪೇರಿಂಗ್ ದನ್ ಸೆಲ್ಫ್ ಟು ಮರ್ಸಿಡೀಸ್ ಮೇಬಾಕ್. ಸೊ ನಿಮ್ಮ ಮೇಬಾಕ್ ಗೊತ್ತಿರೋಂಗೆ ಒಂದು ಲಕ್ಸುರಿ ಕಾರ್ ಮ್ಯಾನುಫ್ಯಾಕ್ಚರರ್ ಮತ್ತು ಕಾರ್ ಪ್ರೊವೈಡರ್. ಸೊ ಅವ್ರಿಗೆ ಇವರು ಕಂಪೇರ್ ಮಾಡ್ಕೊತಾ ಇದ್ದಾರೆ. ಅದೇ ಥರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮಗೆ ಈ ಪ್ರವೇಗ್ ಕಾರಲ್ಲಿ ಕೊಡುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ಕ್ಯಾಪ್ಟನ್ ಸೀಟ್ ಹಿಂದೆನೂ ಅಷ್ಟೇ, ಮೂರು ಸೀಟ್ ಇಲ್ಲ. ಸೊ ಕ್ಯಾಪ್ಟನ್ ಸೀಟ್ ಕೊಟ್ಟಿದ್ದಾರೆ, ಸೊ ದಟ್ ಒಂದು ಒಳ್ಳೆ ಲಕ್ಸುರಿ ಎಕ್ಸ್ಪೀರಿಯನ್ಸ್ ಸಿಗಲಿ ಅಂತಂದ್ಬಿಟ್ಟು. ಆಂಬಿಯೆಂಟ್ ಲೈಟಿಂಗ್ ಕೂಡ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ಇದೇನು ನೋಡ್ತಾ ಇದ್ದೀರಾ ಎಲ್ಲ ನೀವು ಇಂಟೀರಿಯರ್ಸ್. ಇವಾಗ ಸದ್ಯಕ್ಕೆ ನೋಡಿದ್ದು ಒಂದು ಪ್ರೋಟೋಟೈಪ್, ನಾಟ್ ದ ಆ್ಯಕ್ಚುಲ್ ಪ್ರೊಡಕ್ಷನ್ ವರ್ಷನ್ದು. ಸೊ ಅದ್ರ ಪ್ರೊಡಕ್ಷನ್ ವರ್ಷನ್ ಇನ್ನೊಂದು ಸ್ವಲ್ಪ ಚೇಂಜಸ್ ಇರುತ್ತೆ, ಇನ್ನೊಂದು ಸ್ವಲ್ಪ ಫೀಚರ್ ರಿಚ್ ಆಗಿರುತ್ತೆ. ಸೊ ಅದನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರೊಡಕ್ಷನ್ ವರ್ಷನಲ್ಲಿ. ಸೊ ಅಕಾರ್ಡಿಂಗ್ ಟು ಪ್ರವೇಗ್, ಆ್ಯಕ್ಚುಲಿ ಏನು ಕ್ಲೇಮ್ ಮಾಡ್ತಿರೋದು ಅಂತಂದರೆ 504 ಕಿಲೋಮೀಟರ್ಸ್ ಆಫ್ ರೇಂಜ್ ಇನ್ ಒನ್ ಸಿಂಗಲ್ ಬ್ಯಾಟ್ರಿ ಚಾರ್ಜ್ ಪ್ರವೇಗ್ ಅವ್ರು ಕ್ಲೇಮ್ ಮಾಡ್ತಾರೋದು. ಅದ್ರ ಜೊತೆ 96.5 ಕಿಲೋವಾಟ್ ಅವರ್ ಬ್ಯಾಟ್ರಿ ಏನು ಸಿಗುತ್ತೆ ಇದರಲ್ಲಿ.
ಅದ್ರ ಜೊತೆಗೆ ನಿಮಗೆ 0 to 100 ಟೈಮ್ಸ್ ಏನು ಕ್ಲೇಮ್ ಮಾಡ್ತಾ ಇದ್ದಾರೆ, ಅದು 5.6 ಸೆಕೆಂಡ್ಸ್ ಇಸ್ ವಾಟ್ ದೇ ಆರ್ ಕ್ಲೇಮಿಂಗ್. ಹಾಗೇ ಒಂದು ಇಷ್ಟು ಡೀಟೇಲ್ಸ್ ಇವತ್ತು ಅವರೇನು ರಿವೀಲ್ ಮಾಡಿದ್ರು ಅಂತಂದರೆ, ಇನ್ ದರ್ ಫೇಸ್ ಒನ್ ಪ್ಲ್ಯಾನ್ 2500 ಕಾರ್ಸ್ ಮಾತ್ರ ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ದಟ್ ಇಸ್ ಫಾರ್ ದ ಫ್ಲೀಟ್ ಸರ್ವಿಸಸ್. ನಾರ್ಮಲಿ ಇ ವಿ ಮ್ಯಾನುಫ್ಯಾಕ್ಚರ್ಸ್ ಈ ಥರ ಮಾಡ್ತಾರೆ ಬಿಕಾಸ್ ಅವ್ರಿಗೆ ಭಾಳಷ್ಟು ಡೇಟಾ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಅವರು ಈ ಥರ ಒಂದು ಫ್ಲೀಟ್ ಸರ್ವಿಸ್ ಏನಿದೆ ಅದನ್ನು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ನೋಡೋಕೆ ಶುರು ಮಾಡ್ತಾರೆ. ಅದ್ರ ಜೊತೆ 2023 ಅವರು ಫೇಸ್ ಟೂನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ವೇರ್ ಕಸ್ಟಮರ್ಸ್ ಕ್ಯಾನ್ ಬೈ ದ ಕಾರ್ಸ್. ಆ್ಯಂಡ್ 2025 ಥರ್ಡ್ ಫೇಸ್ ಹಿಟ್ ಆಗುತ್ತೆ, ವೇರ್ ದೇ ಆರ್ ಪ್ಲಾನಿಂಗ್ ಟು ಸೆಲ್ 1 million ಕಾರ್ಸ್. ಸೊ ಈಗ ನಿಮಗೆ ಕರೆಂಟ್ಲಿ ಈ ಕಾರ್ನ ತೊಗೊಳಕ್ಕಾಗಲ್ಲ, ಬಟ್ ನೆಕ್ಸ್ಟ್ ಇಯರ್ ಇಲ್ಲ ಅದ್ರ ನೆಕ್ಸ್ಟ್ ಇಯರಲ್ಲಿ ಡೆಫಿನೆಟ್ಲಿ ನಿಮಗೆ ಈ ಕಾರ್ನ ಪರ್ಚೇಸ್ ಮಾಡೋಕ್ಕಾಗುತ್ತೆ. ಅದಕ್ಕೆ ಮುಂಚೆ ಪ್ರವೇಗ್ ಅವರು ಫ್ಲೀಟ್ ಸರ್ವಿಸಸ್ಗೆ ಲಾಂಚ್ ಮಾಡಿ ಇದನ್ನು ಎಕ್ಸ್ಟೆನ್ಸಿವ್ ಆಗಿ ರೋಡ್ ಟೆಸ್ಟ್ ಮಾಡೋಕ್ಕೆ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದಾರೆ. ಸೊ ಡೆಫಿನೆಟ್ಲಿ ಇನ್ ದ್ಯಾಟ್ ಟರ್ಮ್ಸ್ ಈ ಕಾರ್ ಒಂದು ಸಕ್ಸಸ್ಫುಲ್ ಪ್ರಾಡಕ್ಟ್ ಆಗಿ ಲಾಂಚ್ ಆಗುತ್ತೆ ಅಂತ ನನಗೆ ನನ್ನಲ್ಲಿರೋ ಒಂದು ಬ್ಯಾಂಗ್ಳೂರಿಯನ್ ಮತ್ತು ಕರ್ನಾಟಕದೋನ್ ಆಗಿರೋದ್ರಿಂದ ನನಗೊಂದು ತುಂಬ ಆಸೆ ಇದೆ. ಡೆಫಿನೆಟ್ಲಿ ಇದೊಂದು ಪ್ರಾಡಕ್ಟ್ ಲಾಂಚ್ ಆಗಬೇಕು ಅಂತ. ಹಾಗೇ ನಾನು ಹೇಳ್ದಂಗೆ ಇವರು ಒಂದು ಇವೆಂಟ್ ಇತ್ತು, ಆ ಇವೆಂಟಲ್ಲಿ ಇವರ ಸಪ್ಲೈಯರ್ಸ್ ಯಾರ್ಯಾರಿದ್ದಾರೆ ಅವ್ರನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು. ಫಾರ್ ಎಕ್ಸಾಂಪಲ್, ನೀವು ಗೇಮರ್ಸ್ ಆಗಿದ್ರೆ ಡೆಫಿನೆಟ್ಲಿ ನಿಮಗೆ ಈ ಬ್ರ್ಯಾಂಡ್ ಗೊತ್ತಿರುತ್ತೆ, ಎನ್ವಿಡಿಯಾ. ಸೊ ಎನ್ವಿಡಿಯಾ ಇಲ್ಲಿ ಆ್ಯಕ್ಚುಲಿ ನೋಡ್ಬೋದು ನೀವು, ಎನ್ವಿಡಿಯಾ ಆರ್ ದ ಟೆಕ್ ಪ್ರೊವೈಡರ್ಸ್ ಫಾರ್ ದಿಸ್ ಕಾರ್. ಸೊ ಅಕಾರ್ಡಿಂಗ್ ಟು ಪ್ರವೇಗ್, ದೇ ವಿಲ್ ಬಿ ಹ್ಯಾವಿಂಗ್ ಲೆವೆಲ್ 2 ಆಟೋನಮಸ್ ಸಿಸ್ಟಮ್ ವಿಚ್ ವಿಲ್ ಬಿ ಪ್ರೊವೈಡೆಡ್ ಬೈ ಎನ್ವಿಡಿಯಾ. ಅದ್ರ ಜೊತೆ ನಿಮಗೆ ಕಂಟ್ರೋಲ್ ಸಿಸ್ಟಮ್ ಬೈ ಡಿವೈಸ್ ಆ್ಯಂಡ್ ಆಡಿಯೋ ಸಿಸ್ಟಮ್. ಡೆಫಿನೆಟ್ಲಿ ಒಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕಾರ್ಗೆ ನೀವು ನೋಡಬೇಕು ಅಂತಂದರೆ ಆಡಿಯೋ ಸಿಸ್ಟಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡೆವಲಪ್ ಆಡಿಯೋ ಸಿಸ್ಟಮ್ ನಿಮಗೆ ಸಿಗ್ತಾ ಇದೆ. ಡೆಫಿನೆಟ್ಲಿ ಇಫ್ ಯು ನೋ ದಿಸ್ ಬ್ರ್ಯಾಂಡ್, ಯು ನೋ ದಟ್ ದೇ ಆರ್ ಪ್ರಿಟಿ ಗುಡ್ ಇನ್ ದರ್ ಆಡಿಯೋ ಸಿಸ್ಟಮ್. ತುಂಬ ಚೆನ್ನಾಗಿರುತ್ತೆ ಇವ್ರದ್ದು ಆಡಿಯೋ ಸಿಸ್ಟಮು. ಅದಲ್ಲದೆ ನಿಮಗೆ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಏನಿದೆ ಅದು ಕೂಡ ಒಂದು ಆಧುನಿಕತೆ ಒಂದು ಹೊಂದಿದೆ. ಅದರಿಂದ ನಾರ್ಮಲ್ ಬ್ಯಾಟ್ರಿ ಟೆಕ್ನಾಲಜಿ ಏನು ಬರುತ್ತೆ ಆ ಥರದ್ದು ನೋಡೋಕೆ ಸಿಗೋಲ್ಲ. ನಿಮಗೆ ಓಲಾ ಮತ್ತು ಟೆಸ್ಲಾನಲ್ಲಿ ಏನು ಯೂಸ್ ಮಾಡ್ತಾ ಇದ್ದಾರೆ ಒಂದು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ, ಅದನ್ನು ಪ್ರವೇಗ್ ಅವರು ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ ಅವರ ರೇಂಜ್ ಏನಿದೆ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಈಗ ಇಷ್ಟು ಕೇಳಿದ್ರಿ ನೀವು ಪ್ರವೇಗ್ ಮಾಕ್ 1 ಮತ್ತು ಇವರ ಅಪ್ಡೇಟ್ಸ್ ಬಗ್ಗೆ. ಇವಾಗ ಅವರ ಒಂದು ಹಿಸ್ಟ್ರಿ ಬಗ್ಗೆ ಲೈಟಾಗಿ ತಿಳಿಸ್ಕೊಡ್ತೀನಿ. ಅದು ಅವರ ಪ್ರೋಟೋಟೈಪ್ ಮಾಡೆಲ್ಸ್, ಸ್ಟಾರ್ಟಿಂಗ್ ವಿತ್ ನೀವು ಅಲ್ಲಿ ನೋಡ್ತಾ ಇದ್ದೀರಾ ಅದು ಅವರ ಫಸ್ಟ್ ಪ್ರೋಟೋಟೈಪ್ ಮಾಡೆಲ್. ಸೊ ಇದರಲ್ಲಿ ನಿಮಗೆ ಅಗೇನ್ ಒಂದು ಗ್ಯಾಸೋಲಿನ್ ಇಂಜಿನ್ ಹೊಂದಿತ್ತು. ಏನಕ್ಕೆ ಇದನ್ನು ಗ್ಯಾಸೋಲಿನ್ ಇಂಜಿನ್ ಮಾಡಿದ್ರು ಅಂತಂದರೆ ಅವರು ಪ್ಲ್ಯಾಟ್ಫಾರ್ಮ್ನ ಟೆಸ್ಟ್ ಮಾಡ್ತಾಯಿದ್ರು ಅಷ್ಟೇ. ಅಂದರೆ ಇವರ ಶ್ಯಾಸಿ, ಫ್ಲೋರ್ ಮತ್ತು ಹುಡ್ ಏನು ಬರುತ್ತೆ ಅದೆಲ್ಲ ಟೆಸ್ಟ್ ಮಾಡ್ತಾಯಿದ್ರು. ಅದನ್ನು ಪ್ಲ್ಯಾಟ್ಫಾರ್ಮ್ ಅಂತ ಕರೀತಾರೆ. ಸೊ ಆ ಪ್ಲ್ಯಾಟ್ಫಾರ್ಮ್ನ ಇನ್ನೂ ಬೆಟರ್ ಮಾಡೋದಕ್ಕೆ ನಿಮಗೆ ಒಂದು ಸೆಕೆಂಡ್ ಪ್ರೋಟೋಟೈಪ್ನ ಲಾಂಚ್ ಮಾಡಿದ್ರು. ಇದರಲ್ಲಿ ಕೂಡ ಒಂದು ಗ್ಯಾಸೋಲಿನ್ ಇಂಜಿನ್ ಇತ್ತು, ಬಟ್ ದೇ ವಾಂಟೆಡ್ ಟು ಮೇಕ್ ಶೋರ್ ದಟ್ ದ ಪ್ಲ್ಯಾಟ್ಫಾರ್ಮ್ ಇಸ್ ಥರೋಲಿ ಟೆಸ್ಟೆಡ್ ಬಿಫೋರ್ ದೇ ಯೂಸ್ ಇಟ್ ಆನ್ ದ ಇವಿ. ಸೊ ಅದಕ್ಕೋಸ್ಕರ ಇದು ಕೂಡ ಒಂದು ಸೆಕೆಂಡ್ ಪ್ರೋಟೋಟೈಪ್. ಆ್ಯಂಡ್ ದ ಥರ್ಡ್ ಪ್ರೋಟೋಟೈಪ್ ವಾಟ್ ಯು ಸಿ ಹಿಯರ್ ಇಸ್ ದ ಮಾಕ್ 1 ಪ್ರವೇಗ್. ಸೊ ಇದು ನಿಮಗೆ ಈಗಷ್ಟು ಡೀಟೇಲ್ಸ್ ರಿವೀಲ್ ಮಾಡಿರೋದು ಪ್ರವೇಗ್ ಅವರು. ಸೊ ನಿಮಗೆ ಆ್ಯಕ್ಚುಲಿ ಈ ಕಾರ್ ಬಗ್ಗೆ ನೋಡಾದ್ಮೇಲೆ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ಡ್ರೈವ್ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಅನ್ಸಿಗೋಣ. ನಮಸ್ಕಾರ.